ಹಲೋ ಫ್ರೆಂಡ್ಸ್, ನಾನು ಭಾರತಿ, ಲರ್ನ್ ಲೈಕ್ ಎ ಚೈಲ್ಡ್ 1.com ನಿಂದ. ಸ್ನೇಹಿತರೆ, ನಾವು SSLC ವಿದ್ಯಾರ್ಥಿಗಳಿಗಾಗಿ 10ನೇ ತರಗತಿಯ ಗಣಿತ ಪಠ್ಯಪುಸ್ತಕದ ಮಧ್ಯ ಅರ್ಧವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಈಗ 3ನೇ ವಿಡಿಯೋದಲ್ಲಿ ಇದ್ದೀವಿ. ಈ ವಿಡಿಯೋದಲ್ಲಿ ನಾನು 13ನೆಯ ಪ್ರಶ್ನೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. 13ನೆಯ ಪ್ರಶ್ನೆ, ಸ್ಟೇಟ್ ಕಾನ್ವರ್ಸ್ ಆಫ್ ಪೈಥಾಗೋರಸ್ ಥೇರಮ್, ಅಂದರೆ ಪೈಥಾಗೋರಸ್ ಪ್ರಮೇಯದ ವಿಲೋಮ ಪ್ರಮೇಯವನ್ನು ನಿರೂಪಿಸಿ ಅಂತ. ಪೈಥಾಗೋರಸ್ ಪ್ರಮೇಯ ಏನು ಹೇಳುತ್ತೆ ಅನ್ನೋದನ್ನು ನಾವು ಮೊದಲು ನೋಡೋಣ. ಒಂದು ಲಂಬಕೋನ ತ್ರಿಭುಜದಲ್ಲಿ ಅಂತ ಹೇಳ್ತೀವಿ. ಒಂದು ಲಂಬಕೋನ ತ್ರಿಭುಜ ಅನ್ನೋದನ್ನು ನಾವು ಮೊದಲು ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಸ್ಟೋರಿ ಆಗುತ್ತೆ ಅಂದರೆ, ವಿಕರ್ಣದ ಮೇಲಿನ ವರ್ಗ ಅಂದರೆ ಲಂಬಕೋನಕ್ಕೆ ಎದುರುಗಡೆ ಇರುವಂಥ ಬಾಹುವನ್ನು ವಿಕರ್ಣ ಅಂತ ಕರಿತೀವಿ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳು, ಉಳಿದೆರಡು ಬಾಹುಗಳನ್ನು ನೀವು ಎತ್ತರ ಅಥವಾ ಪಾದ ಅಂತ ತಗೋಬಹುದು. ಎತ್ತರದ ವರ್ಗ ಪ್ಲಸ್ ಪಾದದ ವರ್ಗಕ್ಕೆ ಸಮನಾಗಿರುತ್ತೆ ಅಂತ. ಇದು ಪೈಥಾಗೋರಸ್ ಪ್ರಮೇಯ. ಇದಕ್ಕೆ ವಿಲೋಮವಾಗಿ ನಾವು ಏನು ಹೇಳ್ತೀವಿ ಅಂದರೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗ, ಅದು ವಿಕರ್ಣ ಅಂತ ಅಲ್ಲಿ ನಾವು ಹೇಳೋದಿಲ್ಲ, ಅತ್ಯಂತ ದೊಡ್ಡ ಬಾಹು ಅಂತ ಹೇಳ್ತೀವಿ. ಅತ್ಯಂತ ದೊಡ್ಡ ಬಾಹು, ಇಲ್ಲಿ ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಎಸಿ. ಈ ದೊಡ್ಡ ಬಾಹುವಿನ ಮೇಲಿನ ವರ್ಗ ಉಳಿದೆರಡು ಚಿಕ್ಕ ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿದ್ದರೆ ಈ ಚಿಕ್ಕ ಬಾಹುಗಳ ನಡುವಿನ ಕೋನ ಲಂಬ ಕೋನವಾಗಿರುತ್ತದೆ ಅನ್ನುವಂಥದ್ದು ಪೈಥಾಗೋರಸ್ ಪ್ರಮೇಯದ ವಿಲೋಮ. ಸೊ ಇದನ್ನು ತುಂಬ ಸಿಂಪಲ್ ಆಗಿ ಜ್ಞಾಪಕ ಇಟ್ಕೋಬೇಕು ಅಂದರೆ, ಮೊದಲು ನೀವು ಪೈಥಾಗೋರಸ್ ಪ್ರಮೇಯದ ಹೇಳಿಕೆಯನ್ನು ಬರ್ಕೊಂಬಿಡಿ, ಅದನ್ನು ವಿರುದ್ಧವಾಗಿ ಕಾನ್ವರ್ಸನ್ನು ಅಥವಾ ವಿಲೋಮವನ್ನು ಬರೀಬಹುದು. ಇದರಲ್ಲೇ ನಾವು ಬದಲಾವಣೆಗಳನ್ನು ಮಾಡ್ಕೋಬಹುದು. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ನೇಹಿತರೆ, ಮುಂದಿನ ಲೆಕ್ಕವನ್ನು ನೋಡೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಫಾರ್ ವಿಚ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ 4x ಪ್ಲಸ್ 6y ಮೈನಸ್ 1 ಈಕ್ವಲ್ಸ್ 0 ಆ್ಯಂಡ್ 2x ಪ್ಲಸ್ ky ಮೈನಸ್ 7 ಈಕ್ವಲ್ಸ್ 0 ರೀಪ್ರೆಸೆಂಟ್ಸ್ ದ ಪ್ಯಾರಲಲ್ ಲೈನ್ಸ್. ಪ್ಯಾರಲಲ್ ಲೈನ್ಸ್ ಅಂದರೆ ನಮಗೆ ಗೊತ್ತು, ಸಮಾಂತರ ರೇಖೆಗಳು ಅಂತ. ಈ ಸಮಾಂತರ ರೇಖೆಗಳನ್ನು ಕೊಟ್ಟಾಗ ನಾವು ಕೆದ ಬೆಲೆಯನ್ನು ಕಂಡುಹಿಡಿಬೇಕು ಅಂತ. ಸೊ ಕೆದ ಬೆಲೆಯನ್ನು ಕಂಡುಹಿಡಿಯೋದಕ್ಕೆ ನಾವು ಸಮಾಂತರ ರೇಖೆಗಳ ಲಕ್ಷಣಗಳು ಅಥವಾ ಗುಣಗಳನ್ನು ಆಧರಿಸಿದ ಒಂದು ನಿಯಮವನ್ನು ಬರ್ಕೊಳ್ಳೋಣ. ಆ ನಿಯಮ ಏನು ಅಂದರೆ, ಎರಡು ಸಮೀಕರಣಗಳಲ್ಲಿ ಸಹಗುಣಕಗಳು ಮತ್ತು ಸ್ಥಿರಾಂಕಗಳ ಅನುಪಾತ ಹೇಗಿರುತ್ತೆ ಅಂತ. ಸಮಾಂತರ ರೇಖೆಗಳು ಇರೋದ್ರಿಂದ A1 ಡಿವೈಡೆಡ್ ಬೈ A2 B1 ಡಿವೈಡೆಡ್ ಬೈ B2ಗೆ ಸಮ ಇರ್ತದೆ, ಆದರೆ C1 ಡಿವೈಡೆಡ್ ಬೈ C2ಗೆ ಸಮ ಇರೋದಿಲ್ಲ. ಈ ಕಂಡೀಷನನ್ನು ನಾವು ಬರ್ಕೊಂಡು ಈ ಕಂಡೀಷನ್ನಲ್ಲಿ ನಾವು ಬೆಲೆ ತುಂಬೋಣ. ಬೆಲೆ ತುಂಬಬೇಕು ಅಂದರೆ A1 ಅಂದರೆ 4, A2 ಅಂದರೆ 6 ಸಮೀಕರಣದಲ್ಲಿ ಕೊಟ್ಟಿದ್ದಾರೆ, 4, 6. ಅದೇ ರೀತಿ A2 ಅಂದರೆ 2, B2 ಅಂದರೆ K. ಸೊ 2K ಬೆಲೆ ತುಂಬಿದೆ. ಈ ಸಮೀಕರಣ ಸಮ ಇಲ್ಲ ಅಂತ ಕೊಟ್ಟಿರೋದು ನಮಗೆ ಇಲ್ಲಿ ಅವಶ್ಯಕತೆ ಇಲ್ಲ, ಇದನ್ನು ನೆಗ್ಲೆಕ್ಟ್ ಮಾಡೋಣ. ಇದನ್ನು ನೀವು ಬರ್ಕೊಳ್ಳೋದಿದ್ರೂ ಆಗುತ್ತೆ, ಆದರೆ ಈ ಎರಡು ಸಮೀಕರಣಗಳನ್ನು ಬರ್ಕೊಳ್ಳೋಣ, ಅಂದರೆ ಎರಡು ಅನುಪಾತಗಳನ್ನು ಬರ್ಕೊಳ್ಳೋಣ. ಸೊ ಈ ಅನುಪಾತಗಳನ್ನು ನಾವೀಗ ಬರ್ಕೊಂಡು ಮಧ್ಯ ಸಮ ಚಿಹ್ನೆ ಇರೋದ್ರಿಂದ ಓರೆ ಗುಣಾಕಾರ ನಾವು ಮಾಡ್ಕೊಳ್ಳೋಣ. ಓರೆ ಗುಣಾಕಾರ ಮಾಡಿಕೊಂಡಾಗ 2 ಆರ್ಲಿ 12, 4K ಆಗುತ್ತೆ, ಅಥವಾ 2 × 6, 4K ಈಜಿಕೊಲ್ಟು ಬರುತ್ತೆ. ಸೊ 4K ಈಜಿಕೊಲ್ಟು 6 × 2, 4 ನಾವು ಬಲಕ್ಕೆ ಶಿಫ್ಟ್ ಮಾಡಿದ್ವಿ ಅಂದರೆ ಅದು ಛೇದದಲ್ಲಿ ಬರುತ್ತೆ. ಸಿಂಪ್ಲಿಫೈ ಅಥವಾ ಸರಳ ರೂಪಕ್ಕೆ ತಂದಾಗ 2 × 2, 2 × 2, 4, 2 × 2, 2 × 3, 6. ಸೊ ನಮಗೆ ಉತ್ತರ 3 ಅಂತ ಬರುತ್ತೆ. ಇದು ಅತ್ಯಂತ ಸುಲಭವಾದಂತಹ ಲೆಕ್ಕ ಒಂದು ಅಂಕಕ್ಕೆ. ನಿಮ್ಗೆ ಇದೇ ರೀತಿ ಸಮಾಂತರ ರೇಖೆಗಳ ಬದಲು ಛೇದಕ ರೇಖೆಗಳನ್ನು ಕೊಡಬಹುದು, ಐಕ್ಯವಾಗುವ ರೇಖೆಗಳನ್ನು ಕೂಡ ಕೊಡಬಹುದು ಸ್ನೇಹಿತರೆ. ಸ್ನೇಹಿತರೆ, 15ನೇ ಲೆಕ್ಕವನ್ನು ನೋಡೋಣ. ಇನ್ ದ ಗಿವನ್ ಫಿಗರ್ ಆಂಗಲ್ AOB ಈಕ್ವಲ್ ಟು 140 ಫೈಂಡ್ APO. APO ಅಂದರೆ ನಾವು ಈ ಕೋನವನ್ನು ಕಂಡುಹಿಡಿಬೇಕು. ಓಕೆ, ಈ ಕೋನ ಅಂದರೆ APO OPB ಅಂದರೆ ಈ ಎರಡೂ ಕೋನಗಳು ಸಮನಾಗಿರ್ತವೆ. ಸಮನಾಗಿರ್ತವೆ ಅನ್ನೋದು ನಮ್ಗೆ ಈಗಾಗಲೇ ಗೊತ್ತಿದೆ. ಆದ್ದರಿಂದ ಒಂದು ಕೋನವನ್ನು ತಗೊಂಡ್ರೆ ಅದನ್ನೇ ಡಬಲ್ ಮಾಡ್ಕೋಬಹುದು ನಾವು. ಇದು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿಂದ ಲೆಕ್ಕವನ್ನು ಶುರು ಮಾಡ್ತೀವಿ. ನಿಮಗೆ ಗೊತ್ತು, ಸ್ಪರ್ಶಕಗಳು, ಒಂದು ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳಿತೀವಿ, ಆಗ ನಮಗೆ ಒಂದು ಚತುರ್ಭುಜಾಕೃತಿ ಉಂಟಾಗುತ್ತೆ. ಈ ಚತುರ್ಭುಜಾಕೃತಿಯ ಅಭಿಮುಖ ಕೋನಗಳ ಮೊತ್ತ 180, ಈ ಎರಡೂ ಕೋನಗಳ ಮೊತ್ತ 180.
ಅಂದರೆ ಎ ಒ ಬಿ ಎ ಪಿ ಬಿ ಈ ಎರಡೂ ಕೋನಗಳ ಮೊತ್ತ 180. ಇಲ್ಲಿ ಎ ಪಿ ಬಿ ಅನ್ನೋದನ್ನು ನಾನು ಸ್ಪ್ಲಿಟ್ ಮಾಡಿ ಎರಡು ಸಲ ಬರ್ಕೋತೀನಿ, ಎರಡು ಕೋನಗಳಾಗಿ ಬರ್ಕೋತೀನಿ. ಎ ಪಿ ಒ ಒ ಪಿ ಬಿ ಅಂತ. ಸೊ ಈಗ ಈ ಮೂರೂ ಕೋನಗಳ ಮೊತ್ತ 180 ಆಗುತ್ತೆ. ಸೊ ಎ ಒ ಬಿ ನಮಗೆ ಗೊತ್ತಿರೋದ್ರಿಂದ 140 ಅಂತ ಬೆಲೆ ತುಂಬ್ತೀನಿ. ತುಂಬಿ ಅದನ್ನು ನಾನು ರೈಟ್ ಹ್ಯಾಂಡಿಗೆ ಶಿಫ್ಟ್ ಮಾಡಿದೆ ಅಂತ ಹೇಳಿದ್ರೆ 180ರಲ್ಲಿ 140 ನಾನು ಮೈನಸ್ ಮಾಡ್ತೀನಿ, ಆಗ ನನಗೆ 40 ಉಳಿತದೆ. ಈ 40 ನಾನೀಗ ಈ ಎರಡೂ ಕೋನಗಳಿಗೆ ಹಂಚಬೇಕು. ಈ ಎರಡೂ ಕೋನಗಳು ಸಮ ಆಗಿರೋದ್ರಿಂದ ಯಾವುದಾದ್ರೂ ಒಂದು ಕೋನವನ್ನು ಬರ್ಕೊಂಡು ಅದನ್ನೇ ಡಬಲ್ ಮಾಡ್ತೀನಿ. ಇಲ್ಲಿ ನಾನು ಎ ಪಿ ಓ ತಗೊಂಡಿದ್ದೀನಿ, ಕೇಳಿರೋದು ಅದೇ ಆಗಿರೋದ್ರಿಂದ ಆ ಕೋನವನ್ನು ಬರ್ಕೊಳ್ಳೋದು ಸುಲಭ ಅಂತ. ಸೊ ಅದನ್ನೇ ಹಿಂದೆ 2 ಅಂತ ಬರೆದಿದ್ದೀನಿ, ಯಾಕೆಂದರೆ ಈ ಎರಡೂ ಕೋನಗಳು ಸಮ ಇದ್ದಾವೆ ಆದ್ದರಿಂದ. ಸೊ 2 ಕೋನನಷ್ಟು 40 ಇದೆ. ಹಾಗಾದರೆ ಒಂದು ಕೋನ ಎಷ್ಟಿರುತ್ತೆ? ಈ ಎರಡನ್ನು ನಾವು ಲೆಫ್ಟಿಗೆ ಶಿಫ್ಟ್ ಮಾಡಿದ್ರೆ ಇದು ಡಿವೈಡೆಡ್ ಆಗುತ್ತೆ, ಆದ್ದರಿಂದ 40 ನೀವು 20 ಭಾಗಿಸಿದ್ರಿ ಅಂದರೆ ನಮಗೆ 40 ಬರುತ್ತೆ. ಸೊ ಇಲ್ಲಿ ಒಂದು ಕ್ಲಾ ಹಾಕಬೇಕು ನಾವು, ಏನಂತ ಎ ಪಿ ಒ ಅಂದರೆ ಈ ಕೋನ ಒ ಪಿ ಬಿ ಕೋನಕ್ಕೆ ಸಮ ಇರುತ್ತೆ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ. ಇಲ್ಲಿ ನಾನು ಆ ಕೆಲಸವನ್ನು ಮಾಡಿದ್ದೀನಿ. ಸೊ ನೀವು ಬಯಲೆಕ್ಕ ಮಾಡೋದಾದರೆ ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಂಬಿಡೋಣ. ಎಸ್, ನಿಮಗೆ ಶಾರ್ಟಾಗಿ ಹೇಳಬೇಕು ಅಂದರೆ ಈ ಎರಡೂ ಕೋನಗಳ ಮೊತ್ತ 180. ಇಲ್ಲಿ ಒಂದು ಕೋನವನ್ನು 140 ಕೊಟ್ಟಿದ್ದಾರೆ, ಅವಾಗ ಇದೆಷ್ಟಿರುತ್ತೆ? 140, 150, 160, 170, 180 ಅಂದರೆ ಎದುರಿನ ಕೋನ 40 ಡಿಗ್ರಿ ಇರುತ್ತೆ. ಈ 40 ಎರಡು ಕೋನಗಳಿಗೆ ಸಮಸಮನಾಗಿ ಹಂಚಬೇಕು. 40 ಅರ್ಧ 20. ಸೊ ಈ ಕೋನ 20, ಈ ಕೋನ 20. ಇದು ಲಾಜಿಕ್, ಇದು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, 16ನೇ ಪ್ರಶ್ನೆಯನ್ನು ನೋಡೋಣ. 16ನೇ ಪ್ರಶ್ನೆ ಏನು ಹೇಳುತ್ತೆ ಅಂದರೆ, ಡ್ರಾ ಅ ಲೈನ್ ಸೆಗ್ಮೆಂಟ್ ಎ ಬಿ 7.6 cm ಆ್ಯಂಡ್ ಡಿವೈಡ್ ಇನ್ ದ ರೇಷಿಯೋ 5:8. ಮೇಜರ್ 2 ಪಾರ್ಟ್ಸ್ ಆ್ಯಂಡ್ ರೈಟ್. ಇದರ ಅರ್ಥ ಏನು ಅಂದರೆ, 7.6 cm ಉದ್ದದ ಒಂದು ರೇಖಾಖಂಡವನ್ನು ಎಳೆಯಿರಿ, ಇದನ್ನು 5:8 ಅನುಪಾತದಲ್ಲಿ ವಿಭಾಗಿಸಿ ಅಂತ. ನಾವು ಇದಕ್ಕೋಸ್ಕರ ಒಂದು ರೇಖೆಯನ್ನು ತಗೋಬೇಕು, ರೇಖಾಖಂಡವನ್ನು ತಗೋಬೇಕು. ಇದು 7.6 cm ಉದ್ದ ಇರಬೇಕು. ಸೊ ಹೀಗಿದ ಮೇಲೆ ಈ ರೇಖಾಖಂಡವನ್ನು ನಾವು 5:8 ವಿಭಾಗಿಸಬೇಕು. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಅನಿಮೇಟೆಡ್ ವಿಡಿಯೋ ತೋರಿಸೋದಿಲ್ಲ, ಬಟ್ ರಫ್ ಡಿಸೈನ್ ಹೇಗೆ ಮಾಡ್ಬೋದು ಅನ್ನೋದನ್ನು ಮಾತ್ರ ಚರ್ಚೆ ಮಾಡ್ತೀನಿ. ಸೊ ಈ ರೇಖೆಯನ್ನು ನಾವು ಮೊದಲು ಹೆಸರಿಸ್ಕೊಂಡ್ಬಿಡೋಣ, ಎ ಮತ್ತು ಬಿ ಅಂತ. ಎ ಬಿ ರೇಖಾಖಂಡವನ್ನು ಎನಲ್ಲಿ ಒಂದು 45 ಡಿಗ್ರಿ ಕೋನವನ್ನು ಮಾಡಿ ಒಂದು ರೇಖಾಖಂಡವನ್ನು ಎಳೆಯೋಣ. ಇಲ್ಲಿ 45 ಡಿಗ್ರಿ ನಾನು ಅಂದಾಜು ಮಾಡ್ತಾ ಇದ್ದೀನಿ, ನೀವು ಕೋನ ಮಾಪಕವನ್ನು ಇಟ್ಕೊಂಡು ಮಾಡಿ. ಈ ಬಿಂದುವಿನಲ್ಲಿ ನಾವು ಕೋನ ಮಾಪಕವನ್ನು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್, ಇದು ಈಗ 45 ಡಿಗ್ರಿ ಇದೆ. ಫೈನ್, ಈಗ ನಾವು ಇದಕ್ಕೊಂದು ಹೆಸರು ಕೊಡೋಣ, ಝೆಡ್ ಅಂತ. ಎ ಝೆಡ್ ರೇಖಾಖಂಡವನ್ನು 13 ಭಾಗಗಳಾಗಿ ಮಾಡೋಣ. ಯಾಕೆ 13 ಭಾಗಗಳು ಅಂದರೆ, ಮೊದಲು 5 ಭಾಗಗಳು ಬೇಕು, ಆಮೇಲೆ 8 ಭಾಗಗಳು ಬೇಕು. ಟೋಟಲಿ ನಮಗೆ 13 ಭಾಗಗಳು ಬೇಕಾಗಿರೋದ್ರಿಂದ ನಾನು 13 ಭಾಗಗಳಾಗಿ ಇದನ್ನು ಡಿವೈಡ್ ಮಾಡ್ತೀನಿ. ನೀವೇನು ಮಾಡಬೇಕು ಅಂದರೆ, ನಿಮ್ಮ ಕಾಂಪಾಸಿನ ಸೂಜಿ ಮತ್ತು ಪೆನ್ಸಿಲ್ನ ಮಧ್ಯೆ ಒಂದು ನಿರ್ದಿಷ್ಟವಾದಂತಹ ದೂರವನ್ನು ಇಟ್ಕೊಳ್ಳಿ. ಅದು 1 cm ಆಗಿರ್ಬೋದು, 2 cm ಆಗಿರ್ಬೋದು, ಅಥವಾ ನೀವು ಅಳತೆನೇ ತಗೊಳ್ದಿದ್ರೂ ಆಯಿತು, ಏನು ತಪ್ಪಾಗಲ್ಲ. ಸೊ ಅದರಿಂದ ನೀವು 13 ಭಾಗಗಳಾಗಿ ಈ ಎಜೆಡ್ ರೇಖೆಯನ್ನು ವಿಭಾಗಿಸಿ. 1, 2, 3, 4, 5, 6, 7, 8, 9, 10, 11, 12, 13 ಹೀಗೆ ವಿಭಾಗಿಸಿದ ಮೇಲೆ ಈ 13ನೆಯ ಕಂಸವನ್ನು ಮೊದಲು ಬಿಗೆ ಸೇರಿಸ್ಬಿಡಿ. ಹೀಗೆ ಸೇರಿಸಿದ ಮೇಲೆ ಇನ್ನು ನಾವು 5ನೆಯ ಕಂಸದ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಯಾಕೆ ಅಂದರೆ ಇಲ್ಲಿ 5 ಇದೆ ನೋಡಿ. 5ನೆಯ ಕಂಸವನ್ನು ಈ ಎ ಬಿ ರೇಖೆಗೆ ಸೇರಿಸ್ಬೇಕಾದ್ರೆ ಇಲ್ಲಿ ಒಂದು ನೀವು ಟ್ಯಾಕ್ಟಿಕ್ಸನ್ನು ಯೂಸ್ ಮಾಡಬೇಕು, ಒಂದು ಕೆಲಸವನ್ನು ಮಾಡಬೇಕು. ಅದೇನು ಅಂದರೆ, ಈ ಮೂಲೆಯಲ್ಲಿ ಆಗಿರುವಂಥ ಕೋನವನ್ನು ಡುಪ್ಲಿಕೇಟ್ ಮಾಡಬೇಕು, ಕಾಪಿ ಮಾಡಬೇಕು. ಹೇಗೆ ಮಾಡ್ತೀವಿ ಅಂದರೆ, ಮೊದಲು ನಾವು 5ನೆಯ ಕಂಸಕ್ಕೆ ಹೋಗಿ ನಿಂತ್ಕೊಳ್ಳೋಣ. 1, 2, 3, 4, 5 ನಮ್ಮ 5ನೆಯ ಕಂಸ ಇಲ್ಲಿದೆ. ಈ ಕಂಸದಲ್ಲಿ ನಾವು
ಕಾಂಪಸ್ ಮತ್ತು ಪೆನ್ಸಿಲ್ಗಳ ಮಧ್ಯೆ ಒಂದಷ್ಟು ಗ್ಯಾಪ್ ಇಟ್ಕೊಂಡು ಈ ಕಂಸವನ್ನು ನಾವು ಕಾಪಿ ಮಾಡ್ಕೋಬೇಕು. ಅಂದರೆ ಇಷ್ಟು ಗ್ಯಾಪ್ ಇಟ್ಕೋಬೇಕು. ಇಟ್ಕೊಂಡು ಇಲ್ಲಿ ಹೀಗೆ ಕಂಸವನ್ನು ಹಾಕೋಬೇಕು. ಹಾಕೊಂಡ್ಮೇಲೆ ಈ ಕಂಸದ ಉದ್ದವನ್ನು ಅಳತೆ ಮಾಡಬೇಕು. ಅದು ಕೂಡ ಕಂಪಾಸಿಂದನೇ ಮಾಡ್ಕೋಬೇಕು. ಇಷ್ಟು ಉದ್ದ ಇಟ್ಕೊಂಡು ಈ ಕಂಸವನ್ನು ಕತ್ತರಿಸಬೇಕು. ಈ ಮೊದಲಿರುವಂಥ ಕಂಸ ಈಗಿರುವಂಥ ಕಂಸ ಎರಡೂ ಒಂದನ್ನೊಂದು ಎಲ್ಲಿ ಕತ್ತರಿಸಿದವೋ ಅದರ ಮೂಲಕ ಹಾಯ್ದು ಹೋಗಿ ಎ ಬಿ ರೇಖಾಖಂಡವನ್ನು ತಲುಪಿಬಿಡಿ. ನಿಮಗೆ ಕರೆಕ್ಟಾಗಿ ಎ ಬಿ ರೇಖಾಖಂಡ ಎರಡು ಭಾಗಗಳಾಗಿ ವಿಭಾಗ ಆಗಿರುತ್ತೆ. ಈ ಎರಡೂ ವಿಭಾಗಗಳನ್ನು ನೀವು ಸ್ಕೇಲ್ನಿಂದ ಅಳತೆ ಮಾಡಿ. ಅಳತೆ ಮಾಡಿದಾಗ ನಿಮಗೆ ಮೇಜರ್ಮೆಂಟು 2.9 cm ಎ ಸಿ ಸಿಕ್ಕರೆ ಸಿ ಬಿ ನಿಮಗೆ 4.7 cm ಅಂತ ಸಿಗುತ್ತೆ. ಇದು ಒಂದು ವಿಧಾನ ಮಾಡೋ ವಿಧಾನವನ್ನು ನಾನು ಚರ್ಚೆ ಮಾಡಿದ್ದೀನಿ. ನಿಮಗೆ ರಿಯಲ್ ಹೇಗೆ ಮಾಡಬೇಕು ಅನ್ನೋದು ಅನಿಮೇಷನ್ ಬೇಕು ಅಂದರೆ ಈ ಐ ಮಾರ್ಕ್ ಇದೆಯಲ್ಲ ಈ ರೀತಿ ಇದೆ ನೋಡಿ, ಅಲ್ಲಿ ನಾನು ಲಿಂಕನ್ನು ಕೊಟ್ಟಿದ್ದೀನಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋ ಅನಿಮೇಟೆಡ್ ವಿಡಿಯೋ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಈಗ ಎರಡು ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಎರಡು ಅಂಕದ ಪ್ರಶ್ನೆಗಳಿಗೆ ನಿಮಗೆ ಆಪ್ಷನ್ ಇರುತ್ತೆ. ಕೆಲವು ಸಲ ಕೆಲವೊಂದು ಪ್ರಶ್ನೆಗಳಿಗೆ ಆಪ್ಷನ್ ಇರುತ್ತೆ ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ. ಕ್ಲೀನಾಗಿ ಇಡೀ ಪಾಠವನ್ನು ಪ್ರಿಪೇರ್ ಆದ್ರಿ ಅಂದರೆ ಅದರಲ್ಲಿ ನಿಮಗೆ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ ನೀವು ಓದಿರೋದೇ ಆಗಿರುತ್ತೆ. ಓಕೆ, ಈಗ 17ನೇ ಪ್ರಶ್ನೆಯಲ್ಲಿ ಮೊದಲೇದ್ದು ಅಂದರೆ ಫಸ್ಟ್ ಆಪ್ಷನ್ ನೋಡೋಣ. ಫೈಂಡ್ 31st ಟರ್ಮ್ ಆಫ್ ಎ ಪಿ ಹೂಸ್ 11th ಟರ್ಮ್ ಈಸ್ 38 ಆ್ಯಂಡ್ 16th ಟರ್ಮ್ ಈಸ್ 73. ಒಂದು ಸಮಾಂತರ ಶ್ರೇಣಿಯ 31ನೆಯ ಪದವನ್ನು ಕಂಡುಹಿಡಿಯಿರಿ. ಅದರಲ್ಲಿ 11ನೆಯ ಪದ 38, 16ನೆಯ ಪದ 73 ಅಂತ ಕೊಟ್ಟಿದ್ದಾರೆ. 11ನೆಯ ಪದ 38 ಅಂತ ಹೇಳ್ತಾರೆ ಅಂದರೆ ಈ 11ನೆಯ ಪದ 38 ಅನ್ನೋದನ್ನು ಬರ್ಕೊಳ್ಳೋದಿಕ್ಕೆ ನೀವು ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 × d ಅನ್ನೋ ಸೂತ್ರವನ್ನು ಬರೀತೀರಿ. ಎನ್ ಅಂದರೆ ಇಲ್ಲಿ ನೀವು ಎ 11 ಅಂತ ಬರ್ಕೋತೀರಿ. ಎ ಅಂದರೆ ಎ ಗೊತ್ತಿಲ್ಲ ಹಾಗೆ ಬರೀತೀರಿ. ಎನ್ ಅಂದರೆ ನಿಮಗೆ 11 ಪದಗಳನ್ನು ಕೊಟ್ಟಿರೋದ್ರಿಂದ ಎನ್ ಜಾಗಕ್ಕೆ 11 ತುಂಬ್ತೀರಿ. ಡಿ ಕೂಡ ನಿಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಇದನ್ನು ಹಾಗೆ ಬರೀತೀರಿ. ಎ 11 ಈಜ್ ಈಕ್ವಲ್ ಟು ಎ ಪ್ಲಸ್ 10d ಆಗುತ್ತೆ. 11ರಲ್ಲಿ 1 ಹೋದರೆ 10. ಇದು ನಾವು ಸಮೀಕರಣವನ್ನು ರಚನೆ ಮಾಡಿಕೊಳ್ಳುವಂಥ ರೀತಿ. ಬಟ್ ಇದನ್ನು ಪೂರ್ತಿ ಪದೇ ಪದೇ ಮಾಡೋದು ಬೇಡ, ಇದಕ್ಕೊಂದು ಶಾರ್ಟ್ಕಟ್ ಇದೆ. ನಿಮಗೆ 11ನೆಯ ಪದವನ್ನು ಕೇಳಿದರೆ ಎ ಪ್ಲಸ್ 10d ಅಂತ ಬರ್ಕೊಳ್ಳಿ. ಯಾಕೆಂದರೆ ಎ ಗೊತ್ತಿಲ್ಲ, ಡಿ ಗೊತ್ತಿಲ್ಲ, ಗೊತ್ತಿರೋದು ಒಂದೇ ಒಂದು ಎನ್. ಅದು ಸೂತ್ರದಲ್ಲಿ ಎನ್ ಮೈನಸ್ 1 ಇರೋದ್ರಿಂದ 11ರಲ್ಲಿ 1 ಕಳೆದು 10d ಅಂತ ನೇರವಾಗಿ ಬರ್ಕೋಬೋದು. ಅದೇ ಶಾರ್ಟ್ಕಟನ್ನು ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ ನೋಡಿ. 11ನೆಯ ಪದ 38, ಅದಕ್ಕೆ ಎ ಪ್ಲಸ್ 10d ಈಜ್ಕೊಳ್ ಟು 38 ಆಗೋಯ್ತು. ಅದೇ ರೀತಿ 16ನೆಯ ಪದ 73, ಎ ಪ್ಲಸ್ 15d ಈಜ್ಕೊಳ್ ಟು 73. ಈಗ ನಮಗೆ ಎರಡು ಸಮೀಕರಣಗಳು ಸಿಕ್ಕವು. ಈ ಎರಡು ಸಮೀಕರಣಗಳನ್ನು ಬಿಡಿಸೋದಕ್ಕೆ ಎರಡು ಚರಾಕ್ಷರಗಳಿರುವ ಏಕಕಾಲಿಕ ಸಮೀಕರಣಗಳ ಜೋಡಿ ಘಟಕದಲ್ಲಿ ನಾವು ವರ್ಜಿಸುವ ವಿಧಾನ ಮಾಡ್ತೀವಲ್ವಾ, ಆ ವಿಧಾನವನ್ನು ನಾನಿಲ್ಲಿ ಉಪಯೋಗಿಸಿದ್ದೀನಿ. ಸಮೀಕರಣ 1, ಎ ಪ್ಲಸ್ 10d ಈಕ್ವಲ್ ಟು 38. ಸಮೀಕರಣ 2, ಎ ಪ್ಲಸ್ 15d ಈಕ್ವಲ್ ಟು 73. ಇವೆರಡನ್ನೂ ಬಿಡಿಸಿದ್ದೀನಿ. ಬಿಡಿಸಬೇಕು ಅಂತ ಹೇಳಿದ್ರೆ ಒಂದರಲ್ಲಿ ಒಂದನ್ನು ನಾವು ಕಳಿಬೇಕು. ಕಳಿಬೇಕು ಅಂದರೆ ಚಿಹ್ನೆ ಚೇಂಜ್ ಮಾಡಬೇಕು, ಚಿಹ್ನೆ ಚೇಂಜ್ ಮಾಡಿ ಕೂಡೋದು ಅಂತ. ಸೊ ಇಲ್ಲಿ ಪ್ಲಸ್ ಎ, ಇಲ್ಲಿ ಮೈನಸ್ ಎ, ಇವೆರಡು ಕ್ಯಾನ್ಸಲ್ ಆಗುತ್ತೆ. 10d ಪ್ಲಸ್ ಇದೆ, 15d ಮೈನಸ್ ಇದೆ. 15ರಲ್ಲಿ 10 ಹೋದರೆ 5, ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇರೋದ್ರಿಂದ ಇದು ಮೈನಸ್ 5d ಆಯಿತು. ಈಜ್ಕೊಳ್ ಟು 73ರಲ್ಲಿ 38 ಕಳೆದ್ರೆ ಮೈನಸ್ 35 ಬರುತ್ತೆ. ಸೊ ಈಗ 5ನ ಬಲಭಾಗಕ್ಕೆ ಶಿಫ್ಟ್ ಮಾಡಿದ್ವಿ ಅಂದರೆ ಮೈನಸ್ 35 ಡಿವೈಡೆಡ್ ಬೈ 5 ಆಗುತ್ತೆ. ಇವೆರಡನ್ನೂ 35ನ 5ರಿಂದ ಭಾಗಿಸಿದ್ರೆ ನಮಗೆ 7 ಬರುತ್ತೆ. ಇದರ ಅರ್ಥ ಏನು ಅಂದರೆ ಡಿನ ಬೆಲೆ ನಮಗೆ ಸಿಕ್ಕೋಯ್ತು 7 ಅಂತ. ಈಗ ಈ ಎರಡು ಸಮೀಕರಣಗಳಲ್ಲಿ ಒಂದರಲ್ಲಿ ನಾವು ಡಿಯ ಬೆಲೆಯನ್ನು ಹಾಕಿದ್ವಿ ಅಂದರೆ ನಮಗೆ ಎನ ಬೆಲೆ ಆರಾಮಾಗಿ ಸಿಕ್ಬಿಡುತ್ತೆ. ಸೊ ಅದಕ್ಕೆ ನಾನು ಆಯ್ಕೆ ಮಾಡಿಕೊಂಡಿರುವಂಥ ಸಮೀಕರಣ ಯಾವುದು ಅಂದರೆ 1, ಅಂದರೆ ಎ ಪ್ಲಸ್ 10d ಈಕ್ವಲ್ ಟು 38. ಸೊ ಡಿ ಸ್ಥಾನದಲ್ಲಿ ನಾನು 7 ಹಾಕ್ತೀನಿ, 10 × 7 70. ಈ 70ನ್ನು ಬಲಕ್ಕೆ ಶಿಫ್ಟ್ ಮಾಡಿದ್ವಿ ಅಂದರೆ 38 ಮೈನಸ್ 70 ಆಗುತ್ತೆ. ಸೊ 70ರಲ್ಲಿ 38ನ ಕಳೆದ್ರೆ ನಮಗೆ 32 ಬರುತ್ತೆ, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ 32 ಬರುತ್ತೆ. ಸೊ ನಮಗೆ ಇವಾಗ ಡಿನ ಬೆಲೆ ಆಲ್ರೆಡಿ ಗೊತ್ತಿದೆ 7, ಎನ ಬೆಲೆ ಇದೀಗ ಗೊತ್ತಾಯಿತು 32. ಸೊ ಎ ಮತ್ತು ಡಿ ಗೊತ್ತಾದ್ಮೇಲೆ 31ನೆಯ ಪದವನ್ನು ಬರೀರಿ ಅಂತ ಹೇಳಿದ್ದಾರೆ. 31ನೆಯ ಪದ ಬರೆಯೋದಕ್ಕೆ ನಾವು ಹಾಕಿಕೊಳ್ಳುವಂಥ ಸೂತ್ರ ಏನು ಅಂದರೆ ಎ ಪ್ಲಸ್ 30d.
ಸೊ ಎ ನ ಜಾಗಕ್ಕೆ ಮೈನಸ್ ಮೂವತ್ತೆರಡು ಬರೀತೀನಿ, ಡಿ ನ ಜಾಗಕ್ಕೆ ಏಳು ಬರೀತೀನಿ. ಸೊ ಇದು ಮೈನಸ್ ಮೂವತ್ತೆರಡು ಪ್ಲಸ್ ಮೂವತ್ತು ಇಂಟು ಏಳು ಅಂದರೆ ಇನ್ನೂರ ಹತ್ತು. ಸೊ ಮೈನಸ್ ಮೂವತ್ತೆರಡು ಪ್ಲಸ್ ಇನ್ನೂರ ಹತ್ತು ಅಂದರೆ ಇನ್ನೂರ ಹತ್ತರಲ್ಲಿ ಮೂವತ್ತೆರಡನ್ನು ತೆಗಿಬೇಕು, ನಮಗೆ ನೂರ ಎಪ್ಪತ್ತೆಂಟು ಅಂತ ಉತ್ತರ ಬರುತ್ತೆ. ಸೊ ಮೂವತ್ತೊಂದನೆಯ ಪದ ನೂರ ಎಪ್ಪತ್ತೆಂಟು. ಈ ರೀತಿ ಲೆಕ್ಕವನ್ನು ಮಾಡಬೇಕು ಸ್ನೇಹಿತರೆ. ಈ ಲೆಕ್ಕಕ್ಕೆ ನಿಮಗೆ ಕೊಟ್ಟಿರುವಂಥ ಅಂಕಗಳು ಎರಡು. ಸ್ನೇಹಿತರೆ, ಎರಡು ಅಂಕದ ಪ್ರಶ್ನೆಗಳಲ್ಲಿ ನಾನು ಹೇಳಿದ್ದೆ ನಿಮಗೆ ಆಪ್ಷನ್ ಕೊಡ್ತಾರೆ ಅಂತ. ಈಗ ಆಪ್ಷನ್ನಲ್ಲಿ ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ. ಹೌ ಮೆನಿ ತ್ರೀ ಡಿಜಿಟ್ ನಂಬರ್ಸ್ ಆರ್ ಡಿವಿಜಿಬಲ್ ಬೈ ಸೆವೆನ್ ಅಂತ ಪ್ರಶ್ನೆ. ಸೊ ಏಳರಿಂದ ಭಾಗಿಸಲ್ಪಡುವಂತಹ ಸಂಖ್ಯೆಗಳು ಅವು ಕೂಡ ಮೂರು ಡಿಜಿಟ್ ಇರಬೇಕು, ಅಂದರೆ ಮೂರು ಅಂಕಿಗಳ ಸಂಖ್ಯೆಗಳು ಎಷ್ಟಿರ್ತವೆ ಅನ್ನುವಂಥದ್ದು ಪ್ರಶ್ನೆ. ಈ ಪ್ರಶ್ನೆಯನ್ನು ನೋಡಿದ್ರೆ ತುಂಬ ವೇಗವಾಗಿ ಕಾಣಿಸ್ತದೆ, ಆದರೆ ಇಲ್ಲಿ ನೀವು ಲಿಟಲ್ ಬಿಟ್ ಕಾಮನ್ ಸೆನ್ಸನ್ನು ಅಪ್ಲೈ ಮಾಡಬೇಕು. ಮೊದಲು ಮೂರು ಡಿಜಿಟ್ ನಂಬರ್ ಹೇಗಿರುತ್ತೆ ಅಂದರೆ ಆ ಸಂಖ್ಯೆಯಲ್ಲಿ ಮೂರು ಅಂಕಿಗಳಿರ್ತವೆ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಮೊದಲನೆಯ ಸಂಖ್ಯೆ ನೂರು. ನೋಡಿ ಮೂರು ಡಿಜಿಟ್ ಇದಾವಲ್ವಾ, ಒಂದು ಎರಡು ಮೂರು. ಓಕೆ, ಕೊನೆಯ ಮೂರು ಅಂಕಿಗಳ ಸಂಖ್ಯೆ ಅಂದರೆ ನೆನ್ಪಿಟ್ಕೊಳ್ಳಿ ಒಂಬೈನೂರ ತೊಂಬತ್ತೊಂಬತ್ತು. ಯಾಕೆ ಅಂದರೆ ಇದಕ್ಕೆ ಒಂದು ಕೂಡಿಸ್ಬಿಟ್ವಿ ಅಂದರೆ ಅದು ಸಾವಿರ ಆಗುತ್ತೆ, ಸಾವಿರ ಅಂದರೆ ನಾಲ್ಕು ಅಂಕಿಗಳು ಬರ್ತವೆ. ಸೊ ಈ ಇಷ್ಟರಲ್ಲೇ ನಾವು ಕೆಲಸವನ್ನು ಮಾಡಬೇಕು. ಸೊ ಮೊದಲನೆಯ ಸಂಖ್ಯೆ ಬೇಕು ಅಂದರೆ ನೂರು, ನಮ್ಮ ಹತ್ರ ನೂರು ಇದೆ. ಈ ನೂರು ಏಳರಿಂದ ಭಾಗ ಹೋಗುತ್ತಾ ಸರಿಯಾಗಿ ಅನ್ನೋದನ್ನು ನಾವು ಚೆಕ್ ಮಾಡ್ಕೋಬೇಕು. ನಾನು ಇಲ್ಲಿ ಮಾಡಿದ್ದೀನಿ ನೋಡಿ, ಏಳನ್ನು ತಗೊಂಡು ನಾವು ನೂರಕ್ಕೆ ಭಾಗಿಸಿದ್ರೆ ನಮಗೆ ಏಳೊಂದ್ಲಿ ಏಳು ಮೂರು ಉಳಿತದೆ, ಸೊನ್ನೆಯನ್ನು ಇಳಿಸ್ಕೋತೀವಿ, ಏಳು ನಾಲ್ಕಲಿ ಇಪ್ಪತ್ತೆಂಟು ಎರಡು ಉಳಿತದೆ. ಇದರ ಅರ್ಥ ಏನು ಅಂದರೆ ಫಸ್ಟು ನೀವು ನೂರನ್ನು ಭಾಗಿಸಿದ್ರೆ ಅದು ಪೂರ್ತಿಯಾಗಿ ಭಾಗ ಹೋಗೋದಿಲ್ಲ, ಎರಡು ಉಳಿತದೆ. ಈ ಎರಡನ್ನು ತೆಗೆದು ಬಿಟ್ರಿ ಅಂದರೆ ನೀವು ಹಿಂದಕ್ಕೆ ಹೋಗ್ಬಿಡ್ತೀರಿ, ತೊಂಬತ್ತೆಂಟಾಗುತ್ತೆ. ನಮಗೆ ತೊಂಬತ್ತೆಂಟು ಕೇಳಿಲ್ಲ, ನಮಗೆ ಮೂರು ಅಂಕಿಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಹಾಗಾದರೆ ಮುಂದಿನ ನಂಬರ್ಗೆ ಹೋಗಬೇಕು ಅಂತ ಹೇಳಿದ್ರೆ ಈ ಎರಡು ಈ ಎರಡಕ್ಕೆ ಇನ್ನೊಂದು ಮೂರು ಕೂಡಿಸಿದ್ರೆ ನಮಗೆ ಐದಾಗುತ್ತೆ. ಸೊ ಐದನ್ನು ನೂರಕ್ಕೆ ಕೂಡಿಸಿದ್ವಿ ಅಂದರೆ ಅದು ನೂರ ಐದಾಗುತ್ತೆ. ನೂರ ಐದು ಏಳರಿಂದ ಪರ್ಫೆಕ್ಟಾಗಿ ಭಾಗ ಹೋಗುತ್ತೆ, ನಾನು ಇಲ್ಲಿ ಮಾಡಿ ತೋರಿಸಿದ್ದೀನಿ. ಸೊ ಆದ್ದರಿಂದ ನಾವು ಮೊದಲನೆಯ ಸಂಖ್ಯೆ ನೂರ ಐದು ಅಂತ ತಗೋಬೇಕು. ಹಾಗಾದರೆ ನೂರ ಐದು ಇದಕ್ಕೆ ಏಳು ಕೂಡಿಸಿ ನೆಕ್ಸ್ಟು ಹೀಗೆ ಒಂಬೈನೂರ ತೊಂಬತ್ತೊಂಬತ್ತು ಬರೋವರೆಗೂ ಬರೀಬೇಕು ಅಂತ ಕೇಳ್ತಾ ಇದ್ದೀರಾ, ಹಾಗೆ ಮಾಡಬೇಡಿ. ಈಗ ಮೊದಲನೆಯ ಸಂಖ್ಯೆ ನೂರ ಐದು ಅನ್ನೋದು ನಿಮಗೆ ಗೊತ್ತಾಯ್ತಲ್ವಾ. ಈಗ ಅದೇ ರೀತಿ ಕೊನೆಯ ಸಂಖ್ಯೆಯನ್ನು ಹುಡುಕೋಣ. ಕೊನೆಯ ಸಂಖ್ಯೆಯನ್ನು ಹುಡುಕಬೇಕು ಅಂದರೆ ಒಂಬೈನೂರ ತೊಂಬತ್ತೊಂಬತ್ತನ್ನು ನಾವು ಏಳರಿಂದ ಭಾಗಿಸೋಣ. ನೂರ ನಲವತ್ತೆರಡು ಭಾಗಲಬ್ಧ ಬರುತ್ತೆ, ನಿಮಗೆ ಇಲ್ಲಿ ಐದು ಉಳಿತದೆ. ಸೊ ಐದು ಉಳಿತದೆ ಅಂದರೆ ಏನು ಮಾಡಬೇಕು, ಆ ಐದನ್ನು ತೆಗೆದು ಬಿಡಬೇಕು. ಐದನ್ನು ತೆಗೆದರೆ ಒಂಬೈನೂರ ತೊಂಬತ್ನಾಲ್ಕು ಬರುತ್ತದೆ. ಸೊ ಇದು ಕೊನೆಯ ಸಂಖ್ಯೆ ಏಳರಿಂದ ಭಾಗ ಹೋಗುವಂಥದ್ದು. ಸೊ ಕೊನೆಯ ಸಂಖ್ಯೆ ಒಂಬೈನೂರ ತೊಂಬತ್ನಾಲ್ಕು, ಪ್ರಾರಂಭದ ಸಂಖ್ಯೆ ನೂರ ಐದು. ನೂರ ಐದು ಹೇಗೆ ಬಂತು ಅನ್ನೋದು ತಿಳ್ಕೊಂಡಿದ್ದೀರಿ. ಸೊ ಈ ಎರಡು ಸಂಖ್ಯೆಗಳು ವ್ಯತ್ಯಾಸ ನಮಗೆ ಏಳಿದೆ, ಯಾಕೆ ಅಂದರೆ ಒಂದು ಸಂಖ್ಯೆಯಿಂದ ಮುಂದಿನ ಸಂಖ್ಯೆ ಬರಬೇಕು ಅಂದರೆ ನಾವು ಏಳನ್ನು ಕೂಡ್ತೀವಿ. ಸೊ ನಮ್ಗೆ ಏನೇನು ಸಿಕ್ಕಂಗಾಯ್ತು, ಎ ಅಂದರೆ ನೂರ ಐದು, ಡಿ ಗೊತ್ತು ನಮಗೆ ಏಳು, ಅಂದರೆ ಏಳರಿಂದ ಭಾಗ ಹೋಗುತ್ತೆ ಅಂದರೆ ವ್ಯತ್ಯಾಸ ಏಳಿದೆ ಅಂತ. ಹಾಗೆ ನಮಗೆ ಕೊನೆಯ ಸಂಖ್ಯೆ ಎನ್ ಕೂಡ ಸಿಕ್ಕೋಯ್ತು, ಅದು ಒಂಬೈನೂರ ತೊಂಬತ್ನಾಲ್ಕು. ಸೊ ಇವೆಲ್ಲವನ್ನು ನಾವು ಸೂತ್ರದಲ್ಲಿ ತುಂಬಿದ್ವಿ ಅಂದರೆ ಡೆಫಿನೆಟ್ ಆಗಿ ನಮಗೆ ಎನ್ ಸಿಗುತ್ತೆ. ಸೊ ಅದಕ್ಕೆ ನಾವು ಬಳಸಿರುವಂಥ ಸೂತ್ರ ಏನು ಅಂದರೆ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಎನ್ ಅಂದರೆ ಒಂಬೈನೂರ ತೊಂಬತ್ನಾಲ್ಕು, ಎ ಅಂದರೆ ನೂರ ಐದು, ಎನ್ ಮೈನಸ್ ಒನ್ನನ್ನು ಹಾಗೆ ಬರೀತೀನಿ, ಡಿ ಅಂದರೆ ಏಳು. ಸೊ ಏಳರಿಂದ ಎನ್ ಮತ್ತು ಒಂದನ್ನು ಗುಣಿಸಿದ್ವಿ ಅಂದರೆ ಏಳು ಎನ್ ಮೈನಸ್ ಏಳಾಗುತ್ತೆ. ಸೊ ನೂರ ಐದರಲ್ಲಿ ಏಳನ್ನು ಕಳೆದ್ರೆ ತೊಂಬತ್ತೆಂಟು ಬರುತ್ತೆ. ತೊಂಬತ್ತೆಂಟನ್ನು ನಾವು ಎಡಕ್ಕೆ ಶಿಫ್ಟ್ ಮಾಡಿದ್ವಿ ಅಂದರೆ ಇಲ್ಲಿ ಮೈನಸ್ ತೊಂಬತ್ತೆಂಟು ಪ್ಲಸ್ ತೊಂಬತ್ತೆಂಟಿತ್ತು, ಎಡಕ್ಕೆ ಬಂದದು ಮೈನಸ್ ತೊಂಬತ್ತೆಂಟಾಗುತ್ತೆ. ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೊಂಬತ್ತೆಂಟನ್ನು ಕಳೆದ್ರೆ ಎಂಟುನೂರ ತೊಂಬತ್ತೇಳು ಬರುತ್ತೆ. ಸೊ ಇದನ್ನು ನೀವು ಏಳರಿಂದ ಭಾಗಿಸ್ಬೇಕು, ಯಾಕೆ ಅಂದರೆ ಈ ಬಲ ಭಾಗದಲ್ಲಿ ಏಳು ಎನ್ ಇದೆ, ಅದು ಎಡಕ್ಕೆ ಶಿಫ್ಟ್ ಆಯಿತು ಅಂದರೆ ಡಿವೈಡ್ ಆಗುತ್ತೆ. ಸೊ ಎಂಟುನೂರ ತೊಂಬತ್ತೇಳನ್ನ ಏಳರಿಂದ ಭಾಗಿಸಿದಾಗ ನಿಮಗೆ ನೂರ ಇಪ್ಪತ್ತೆಂಟು ಸಿಗುತ್ತೆ ಸ್ನೇಹಿತರೆ. ಇದರ ಅರ್ಥ ಏನು ಅಂದರೆ ಏಳರಿಂದ ಭಾಗ ಹೋಗುವ ಸಂಖ್ಯೆಗಳು ನೂರರಿಂದ ಸಾವಿರದ ಒಳಗೆ ನೂರ ಇಪ್ಪತ್ತ ಎಂಟು ಸಂಖ್ಯೆಗಳಿದ್ದಾವೆ ಅಂತ. ಸೊ ಮೊದಲೇ ಸಂಖ್ಯೆಯನ್ನು ಕಂಡುಹಿಡ್ಕೊಳ್ಳೋದು ತುಂಬ ಸುಲಭ, ನೂರನ್ನ ಏಳರಿಂದ ಭಾಗಿಸಿ. ಕೊನೆಯ ಸಂಖ್ಯೆಯನ್ನು ಕಂಡುಹಿಡ್ಕೊಳ್ಳೋದು ತುಂಬ ಸುಲಭ, ಒಂಬೈನೂರ ತೊಂಬತ್ತೊಂಬತ್ತನ್ನ ಏಳರಿಂದ ಭಾಗಿಸಿ. ಅಷ್ಟೇ ಲಾಜಿಕ್ ಇಲ್ಲಿ. ಸ್ನೇಹಿತರೆ,
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ, ಲೆಕ್ಕಗಳು ಸರಳವಾಗಿ ಅರ್ಥ ಆಗ್ತಾ ಇದ್ದಾವೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಮರೆಯದಿರ ಬೆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.